ಸರಸ್ವತಿ ದೇವತಾ ಪ್ರಾರ್ಥನಾ ನಮಸ್ಕಾರ ಸಮರ್ಪ ಯಾಮಿ. ಎಲ್ಲರೂ ತಲೆ ಮುಗಿಸಿ ನಮಸ್ಕಾರ ಮಾಡ್ಕೊಳ್ಳಿ, ತಲೆ ಮುಗಿಸಿ ನಮಸ್ಕಾರ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ದಯಮಾಡಿ ಪ್ಲೀಸ್ ಎಲ್ಲರೂ ಸೈನ್ ಸರ್ಕಾರಿ ಒಂದ್ ಎರಡು ನಿಮಿಷ ಪ್ರೋಗ್ರಾಮ್ ಮುಗಿಸೋಣ. ಎಲ್ಲರ ಅಲ್ಲಿ ಇರ್ತಕ್ಕಂತ ಎಲ್ಲರ ಸೈನ್ ಸರ್ರಿ. ಮಧುಮಕ್ಕಳನ್ನು ಬಿಡ್ರಿ, ಎಲ್ಲರ ಮಧುಮಕ್ಕಳನ್ನು ಬಿಟ್ಟು ಎಲ್ಲರೂ ಸೈನ್ ಸರ್ರಿ. ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಎಲ್ಲರನ್ನ ಸರಿಸ್ರಿ ಅನ್ನೋ ಒಂದು ವಿನಂತಿ. ದಯಮಾಡಿ ನಡಕ್ಕೆ ಯಾರು ಅಡ್ಡ ಮಾಡ್ರಿ, ಮಧುಮಕ್ಕಳನ್ನು ಬಿಟ್ಟು ಎಲ್ಲರೂ ಹೊರಗಡೆ ಬರ್ರಿ ಪ್ಲೀಸ್. ನಮ್ಮ ಊರಿನ ಯುವಕರು ಎಲ್ಲರೂ ಸಹಕಾರ ಮಾಡ್ಬೇಕು. ದಯಮಾಡಿ ಹಿಂದಿ ಸರಿ ಎಲ್ಲರೂ ಸಹಕಾರ ಮಾಡ್ರಿ, ಎಲ್ಲರೂ ಹಿಂದಿ ಸರಿ ಹಿಂದಕ್ಕೆ ಅವಕಾಶ ಮಾಡ್ಕೊಡ್ರಿ, ಎಲ್ಲರೂ ಸ್ವಲ್ಪ ಹಿಂದಿ ಸರಿ. ದಯಮಾಡಿ ವೇದಿಕೆಯ ಎಡಭಾಗದಲ್ಲಿರುವಂತಹ ಜನರು ಸ್ವಲ್ಪ ಸೈಡ್ ಸೇರಿದ್ರು. ಯಾರು ಮಾತಾಡ್ಬೇಡ್ರಿ. ಸಪ್ತಪದಿ ಸರಳ ವಿವಾಹ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಆಶೀರ್ವಾದಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಬಸವರಾಜ ದಡೇಸೂರು ಸಾಹೇಬರವರೇ ಹಾಗೂ ಮಾಜಿ ಶಾಸಕರಾದಂತ ಜಿ ವೀರಪ್ಪ ಕೆಸರಟ್ಟಿ ಸರ್ ಅವರೇ ಹಾಗೂ ವಿವಿಧ ಎಲ್ಲ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಹಿರಿಯರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಾರ್ವಜನಿಕ ಬಂಧುಗಳೇ ಮತ್ತು ಪತ್ರಕರ್ತ ಮಿತ್ರರೇ ಮತ್ತು ನೂತನ ವಧು ವರರೇ, ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಘನ ಸರ್ಕಾರ ನಮಗೊಂದು ಆದೇಶ ಕೊಟ್ಟು ಎರಡು ವರ್ಷದಿಂದ ಈ ಕೊರೋನಾ ಸಂದರ್ಭದಲ್ಲಿ ಇರೋದ್ರಿಂದ ಮದುವೆಯನ್ನ ನಿಂದ್ರಿಸಿದ್ರು. ತದನಂತರ ಮೊನ್ನೆ ಲಾಸ್ಟ್ ಮಂತ್ ಒಂದು ಆದೇಶ ಕೊಟ್ಟರು ಈ ತರ ಒಂದು ಸಪ್ತಪದಿ ಕಾರ್ಯಕ್ರಮ ಸರಳ ವಿವಾಹವನ್ನ ಮಾಡ್ರಿ ಅಂತೇಳಿ. ಆ ಸಂದರ್ಭದೊಳಗ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮಾನ್ಯ ಶಾಸಕರಲ್ಲಿ ಒಂದು ಫೋನ್ ಮಾಡಿದೆ. ನಾನು ನೇರವಾಗಿ ಭೇಟಿಯಾಗಿ ಸತ್ಯ ಆಗಲಿಲ್ಲ, ಫೋನ್ ಮಾಡಿ ಈ ತರ ಒಂದು ಕಾರ್ಯಕ್ರಮ ಬಂದ ಸರ್ ಒಂದು ಮದುವೆ ಮಾಡ್ಬೇಕಂತ ಮಾಡಿವಿ ಸರ್ ಗುಡಿ ವ್ಯವಸ್ಥೆ ಗುಡಿಯ ಒಂದು ವತಿಯಿಂದ ಅಂತೇಳಿ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಹೇಳಿದ್ರು, ನೀನು ಏನು ಮಾಡ್ತೀವಿ ಮಾಡಪ್ಪ ನಾನು ಇರ್ತೀನಿ, ಅದು ಎಷ್ಟು ಮದುವೆ ಮಾಡ್ತೀವಿ ಮಾಡೋ ಅದಕ್ಕೆಲ್ಲದಕ್ಕೆ ಸಹಕಾರವನ್ನು ನಾನು ಕೊಡ್ತೀನಿ ಅಂತೇಳಿ ಅವರು ಒಂದು ಭರವಸೆಯನ್ನ ಕೊಟ್ಟರು. ಆ ಭರವಸೆಯ ಮುಖಾಂತರ ಆ ಒಂದು ಭರವಸೆಯನ್ನು ನಾನು ಸ್ವೀಕಾರ ಮಾಡಿ ಇದನ್ನ ಒಂದು ನಮ್ಮ ಕನಿಗಿರಿ ಮೊದಲನೇ ಹೇಳ್ಬೇಕಂದ್ರೆ ಬಹಳ ಹಿಂದುಳಿದಂತ ತಾಲೂಕು, ಜೊತೆಗೆ ಒಣ ಬೇಸಾಯ ಇರ್ತಕ್ಕಂತ ಒಂದು ಏರಿಯಾ ಇರೋದ್ರಿಂದ ಇಲ್ಲಿ ಬಡತನ ಜಾಸ್ತಿ ಇರೋದ್ರಿಂದ ಒಂದು ಅತಿ ಹೆಚ್ಚಿನ ಒಂದು ಮದುವೆ ಮಾಡಬೇಕು, ಒಂದು ಜಾಸ್ತಿ ಮದುವೆ ಮಾಡಿ ಇದನ್ನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಕನಕಗಿರಿ ಒಂದು ಹೆಸರನ್ನ ಉಳಿಸುವಂತ ಕೆಲಸ ಮಾಡೋಣ ಅನ್ಕೊಂಡು ನಾವೊಂದು ಕಾರ್ಯಕ್ರಮ ಮಾಡಿಕೊಂಡು ಕೆಲವೊಬ್ಬರು ಹಿರಿಯರನ್ನೆಲ್ಲ ಇಲ್ಲೆಲ್ಲ ಸಲಹೆ ತಗೊಂಡು ಆ ಸಲಹೆ ಮರಿಗೆ ನಾವೊಂದು 50 ಮದುವೆಯನ್ನ ಮಾಡಬೇಕು ಅನ್ಕೊಂಡ್ವಿ. ಆ ಮದುವೆ 50 ಮದುವೆ ಮಾಡಬೇಕು ಅನ್ಕೊಂಡಿದ್ದ ಮನೆ ಶಾಸಕರಿಗೆ ನಾನು ಮತ್ತೊಮ್ಮೆ ಫೋನ್ ಮಾಡಿ ಸರ್ 50 ಮದುವೆ ಮಾಡ್ಬೇಕಂತ ಮಾಡೀನಿ ಸರ್ ಅಂತಂದೆ. ಅಂದಾಗ ಅವರಂದ್ರೆ ನೋಡಪ್ಪ ಜನಸಂಖ್ಯೆ ಹೆಂಗ್ ಕಂಟ್ರೋಲ್ ಮಾಡ್ತಿದ್ವಿ ಏನ್ ಮಾಡ್ತಿದ್ವಿ ಅಂತ ಮತ್ತೊಮ್ಮೆ ಕೇಳಿದ್ರು. ಇಲ್ಲ ಸರ್ ತಾವ್ ಇದೀರಿ ತಾವ್ ಇತ್ತದ ನಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ 50 ಮಾಡಿಬಿಡಪ್ಪ ಅಂತ ಹೇಳಿದ್ರು. ಸೊ ಹಂಗಾಗಿ ಈ ಒಂದು 50 ಮದುವೆ ಕಾರ್ಯಕ್ರಮವನ್ನ ನಾವು ಈ ಒಂದು ಸಂದರ್ಭದಲ್ಲಿ ಅನ್ಕೊಂಡಿವಿ. ಜೊತೆಗೆ ಇದು ಒಂದು ಈ ಹಿಂದೂ ಧಾರ್ಮಿಕ ಸಂಸ್ಥೆಗಳೇನ ಐತಲ್ಲ ಈ ಒಂದು ಇಲಾಖೆಯೊಳಗ ಈ ರಾಜ್ಯದಲ್ಲಿ ನಮ್ದೊಂದು 50 ಮದುವೆ ಅದು. ಈ 50 ಮದುವೆಯನ್ನ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಮಾಡಿಲ್ಲ. ಇದೊಂದು ಹೊಸ ದಾಖಲೆ ಆಗಲಿ ಅಂತೇಳಿ ಮಾನ್ಯ ಶಾಸಕರ ಒಂದು ನೇತೃತ್ವದೊಳಗ ನಾವೊಂದು ಕಾರ್ಯಕ್ರಮವನ್ನ ನೆರವೇರಿಸಿದ್ವಿ. ಸೊ ಹಂಗಾಗಿ ಅವ್ರಿಗೆ ಶಾಸಕರಿಗೂ ಮತ್ತು ಎಲ್ಲರಿಗೆ ಧನ್ಯವಾದ ಸಹಕಾರ ನೀಡಿದಂತ ಎಲ್ಲರಿಗೆ ಧನ್ಯವಾದ ತಿಳಿಸಿ ಬದರೂರಿಗೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಆಶಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸಿದ್ವಿ. ಮಾನ್ಯ ಶಾಸಕರು ಒಂದೆರಡು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತೇವೆ. ಹಾರದ ದೇವಾದಂತ ಶ್ರೀ ಕಳಕಚಲ ಪಾದಕರ್ಣ ಮಣಿದು ನಮ್ಮ ತಹಸೀಲ್ದಾರಾದಂತ ಬಂಡಿಗಿರಬಹುದು ನಮ್ಮ ಶೋಲಕಲ್ಲ ತಾತ್ನರ ಪಾದಕರ್ಣ ಮಣಿದು ಎಲ್ಲರೂ ನಮ್ಮ ಸ್ನೇಹಿತರು ಪಟ್ಟಣ ಪಂಚಾಯತ್ ಪುರಸಭೆ ಸದಸ್ಯರು ಈ ಊರಿನ ಹಿರಿಯರು ಗುರುಗಳು ಹಳ್ಳಿಯಲ್ಲಿ ಬಂದಂತೆಲ್ಲ ನನ್ನ ಯುವ ಮಿತ್ರರು ಇಲ್ಲಿ ಕುಂತಂತೆಲ್ಲ ನನ್ನ
ಮಕ್ಕಳನ್ನ ಮಧುಮಕ್ಕಳು ಬಹಳಷ್ಟು ಇವತ್ತು ಸಂಭ್ರಮ ನೋಡ್ಬೇಕಂದ್ರೆ ವಿಶೇಷವಾಗಿ ಕಲಿಗರಲ್ಲಿ ನಾವು ಕಣ್ಣಾರು ನೋಡ್ತೇವೆ ಇವತ್ತು ಬಹಳ ಖುಷಿ ಇಂತಹ ಸ್ಥಳದಲ್ಲಿ ನಾವು ಬಯಸ್ತೀವಿ. ನನ್ನ ಮದುವೆ ಮಾಡ್ಬೇಕಂದ್ರೆ ಯಾರೋತನ ನಮ್ಮ ತಂದೆ ತಾಯಿ ಸಾಲ ಕೊಯ್ದು ಹೊಲ ಮನೆ ಒತ್ತಿಟ್ಟು ಸಾಲ ತಂದು ಮದುವೆ ಮಾಡಂತ ಕಾಲತ್ತು. ಆದ್ರೆ ಇವತ್ತು ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳು ಬಹಳಷ್ಟು ಎಲ್ಲಾ ಗುಡಿ ಗುಂಡಾರದಲ್ಲಿ ಸರ್ಕಾರ ಹಾಕ್ಬೇಕು, ಬಡವರಿಗೆ ಸಹಾಯ ಹಾಕ್ಬೇಕು. ಒಂದು ಮನೆ ಮಕ್ಕಳಿಗೆ ಜೋಡಿಗೆ 55,000 ಮಂಗಲ್ಯ ಊಟ ಬಟ್ಟೆ ಕೊಟ್ಟು ನಮ್ಮ ಮಂಗಲ್ಯ ಮಾಡಿಕೊಡ್ಬೇಕಂತ ಸರ್ಕಾರ ಘೋಷಣೆ ಮಾಡಿ ಇವತ್ತು ವಿಶೇಷವಾಗಿ ನಮ್ಮ ತಜ್ಞರು ಇಡೀ ರಾಜ್ಯದ ಹೈಯೆಸ್ಟ್ ಇನ್ನೂ ಹೆಚ್ಚಿಗೆ ಆಗ್ತಿತ್ತು. ಒಂದ್ ನಿಂತು ಕೊಟ್ಟು ನಮ್ಗೆ ಒಂದು 50 ಟಾರ್ಗೆಟ್ ಕೊಟ್ಟು ನೆಕ್ಸ್ಟ್ ಹೌಸ್ ನೀವು ಎಷ್ಟು ಮಾಡ್ರಿ. ನಾನು ನನ್ನ ಮಂತ್ರಿತ್ವ ಕೇಳಿದ್ನ ಸರ್ ನಿಮ್ಗೆ ಬಹಳಷ್ಟು ಸಂಖ್ಯೆ ಬರ್ತದ ಇಲ್ಲ. 2 ಲಾಕ್ಡೌನ್ ಬಂದು ಕೊರೋನ್ ಬಂದಾಗ ನಾವು ಮದುವೆ ಮಾಡೋಕ್ಕಾಗಿಲ್ಲ. ಈ ವರ್ಷ 50 ಮಾಡ್ರಿ, ನೆಕ್ಸ್ಟ್ ವರ್ಷ ನೀವು ಎಷ್ಟಾದ್ರು ಸಂಖ್ಯೆ ನೀರು ಮಾಡ್ರಿ ಅಂತ ಹೇಳಿದಾಗ ಮತ್ತೆ ತಹಸೀಲ್ದಾರ್ ಕೂಡ ನಿಮ್ ಚೇತರಿಲ್ಲಿತ್ತ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಕೂಡ ಇವತ್ತು ಕಳಿಸಿದ ದಿನಗಳದ ಮಾಂಗಲ್ಯ ಇವತ್ತು ಇಲ್ಲಿ ಹೆಚ್ಚಾರಿಸಿ ಆದ್ರೆ ಇವತ್ತು ಬಹಳಷ್ಟು ನನ್ನ ಮದುವೆಯವರು ಅದೃಷ್ಟವಂತ ಅಂತ ಭಾವಿಸ್ಬೇಕಾಗ್ತದೆ. ಕೋಟಿಗಟ್ಟಲೆ ಕೊಟ್ಟು ಸಾಲ ಸಂಬಂಧ ತಂದು ತಾಜ್ ಮಹಲ್ ಮದುವೆ ಮಾಡ್ಕೊಂಡು ನೋಡಿವಿ. ಆದ್ರೆ ಇಂತಹ ಕಾಲದಲ್ಲಿ ನಿಮ್ಮಂತ ಮಾಂಗಲ್ಯ ಆಕ್ಷನ್ ಮಾಂಗಲ್ಯ ಕಟ್ಟದ್ಮೇಲೆ ನಿಮ್ಮಷ್ಟು ಪುಣ್ಯತ್ರ ಯಾರು ಅಂತ ಕೂಡ ನಾನು ಭಾವಿಸ್ಬೇಕಾಗ್ತದೆ. ಯಾಕಂದ್ರೆ ಅದೃಷ್ಟವಂತ ನೀವು ಸರ್ಕಾರ ತಿಳಿದ ಸರ್ಕಾರ ಅಂದ್ರೆ ಅದೊಂದು ಪುಣ್ಯರ ಕೈ ಅಂತ ಕೂಡ ನಾವು ಭಾವಿಸ್ತೇವೆ. ಅಂತ ಸರ್ಕಾರ ತಿಳಿದ್ವಿ ಇವತ್ತು ಮದುವೆ ಮಾಂಗಲ್ಯ ಆಗದ್ ನೋಡಿದ್ರೆ ಬಹಳಷ್ಟು ಸಂತೋಷಿಸಾರ. ಅದಕ್ಕಾಗುತ್ತ ಎಲ್ಲ ಹಳ್ಳಿ ಬಂದಂತವ್ರು ನಿಧಾನವಾಗಿ ಶಾಂತಿಯಿಂದ ಒಳ್ಳೆ ರೀತಿ ಮಂಗಲ ಆಗತ್ತೆ. ಊಟ ಹೆಚ್ಚು ಚೆನ್ನಾಗೈತಿ, ಎಲ್ಲರೂ ಊಟ ಮಾಡಿ ಮದುಮಕ್ಕಳಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಬಹಳಷ್ಟು ಗುರುಗಳಿಗೆ ಹೇಳ್ತೀನಿ. ಇನ್ನು 30 ಗುರುಗಳು 11 ಮಂತ್ರ ಉಪದೇಶ ಮಾಡಬೇಕು, ಮಂತ್ರ ಹೇಳಬೇಕು. ಯಾಕಂದ್ರೆ ಇಲ್ಲಿರುವಂತ ಮನೆಮಕ್ಕ ಬಹಳ ಪುಣ್ಯಾತ್ರ ಅಂತ ಕೂಡ ಭಾವಿಸ್ಬೇಕಾಗ್ತದೆ. ಅದಕ್ಕಾಗಿ ಸರ್ಕಾರ ತಿಳಿದಿದೆ ಆದಂತ ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿ ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ಇಂಥ ಯೋಜನೆ ಘೋಷಣೆ ಮಾಡಿ 70 ಯೋಜನೆ ಆಗ್ಲಾರ್ದು ಇವತ್ತು ಈ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಇವತ್ತು ಯೋಜನೆ ಘೋಷಣೆ ಮಾಡಿ ಮಾಂಗಲ್ಯ ಆಗಂತ ಒಂದು ಕಾರ್ಯಕ್ರಮ ಕೊಟ್ಟಾರಲ್ಲ ಈ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗೆ ಈ ಕನಕಾಯ ಆಶ್ರಯ ಮಾಡಿ ಅವರೆಲ್ಲರಿಗೆ ಅಭಿನಂದನೆ ಹೇಳಿ ಮಾತು ನಮಃ. ಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನ ಜಗದಾದಿ ಪಂಚಾಚಾರ್ಯರನ್ನ ಸ್ಮರಿಸಿಕೊಳ್ಳುತ್ತಾ ಹಾಗೆ ಆರಾಧ್ಯ ದೈವವಾಗಿರುವಂತಹ ಆದಿಶಕ್ತಿ ಶಾಂಭವಿಯನ್ನ ರಂಗಮಂದಿರದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ಒಡೆಯನಾಗಿರುವಂತಹ ಕನಕಾಚಲಪತಿಯ ಸನ್ನಿಧಾನಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಇವತ್ತು ಆಯೋಜಿಸಿರುವಂತಹ ತಹಸೀಲ್ದಾರ್ ಸಾಹೇಬ್ರಿ ಹಾಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ನಮ್ಮ ಭಾಗದ ಶಾಸಕರಾಗಿರುವಂತ ಬಸವರಾಜ ದಡಿಸೋಗರವರೇ ಹಾಗೂ ವೀರದ್ದಳಿಯವರೇ ವೀರೇಶಣ್ಣನವರೇ ಹಾಗೂ ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ನೋಡ್ರಿ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಪುರೋಹಿತ ವರ್ಗ ನಮ್ಮ ಆಚಾರ್ಯ ಬಂಧುಗಳು ಎಲ್ಲರಿಗೂ ಇಲ್ಲಿ ನೆರೆದಿರುವಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವನಾರವೇ 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 ಎಂದೆನಿಸದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಯಾಕಂದ್ರೆ ಎಷ್ಟೆಷ್ಟೋ ಖರ್ಚು ಮಾಡಿ ಮದುವೆಯನ್ನ ಮಾಡಿಕೊಳ್ಳುವಂಥದ್ದನ್ನ ನೋಡಿ ಕೋಟಿಗಟ್ಟಲೆ ಕೋಟಿ ಮೀರಿ ಖರ್ಚನ್ನ ಮಾಡಿ ಮದುವೆ ಮಾಡಿಕೊಳ್ಳುವಂಥದ್ದನ್ನ ನೋಡಿವೆ. ಆದರೆ ಇವತ್ತು ಉಚಿತವಾಗಿ ಸರ್ಕಾರ ಇಂಥ ಸೌಲಭ್ಯಗಳನ್ನು ಕೊಟ್ಟು ಬಡವರಿಗೆ ಅನುಕೂಲವಾಗಲಿ ಬಡವರಿಗೆ ಎಲ್ಲ ರೀತಿಯಿಂದ ಅನುಕೂಲಾದಿಗಳು ಕಾಣಲಿ ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡರಲ್ಲ ನಿಜವಾಗಲೂ ಮಹತ್ವಪೂರ್ಣವಾಗಿರುವಂತ ಕಾರ್ಯಕ್ರಮ ಇದಾಗ್ಯದ. ಇಂಥ ಕಾರ್ಯಕ್ರಮ ನಡಿಬೇಕು. ಇಂಥ ಕಾರ್ಯಕ್ರಮ ನಡೆಯೋದ್ರಿಂದ ಏನಾಗ್ತದೆ, ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದಂಗೆ ಆಗ್ತದೆ. ನೀವು ಸಹಿತ ಅಷ್ಟೇ, ಸತಿಪತಿಗಳು ಒಂದಾದ ಭಕ್ತಿ ಸ್ವಯಂಗಪ್ಪುವುದು ನೋಡ ಅನ್ನುವಂತ ಮಾತು ಹೇಳ್ತಾರೆ. ಒಬ್ರಿಗೊಬ್ರು ಅರ್ಥೈಸ್ಕೊಂಡು ಗಂಡ ಹೆಂಡತಿ ಹೆಂಡತಿ ಗಂಡಗ, ಯಾಕಂದ್ರೆ ಗಂಡ ಬೆಂಕಿ ಆದಾಗ ಹೆಂಡತಿ ನೀರಾಗಬೇಕಂತ ಅದನ್ನ ಆರಿಸಕ್
ಹೆಂಡತಿ ಬೆಂಕಿ ಆದಾಗ ಗಂಡ ನೀರಾಗಬೇಕಂತ. ಅಂದ್ರೆ ಒಬ್ರಿಗೆ ಸಿಟ್ಟು ಬಂದಾಗ ಒಬ್ರು ತಾಳ್ಮೆ ತಗೋಬೇಕು ಜೀವನದೊಳಗ. ಆ ಜೀವನದೊಳಗ ತಾಳ್ಮೆ ತಗೊಂಡಾಗ ಜೀವನ ಚಂದ ನಡೀತದ. ಅದಕ್ಕ ಪತಿಯೇ ದೈವಂ ಅನ್ನುವಂತ ಮಾತು ಹೇಳ್ತಾರ. ಯಾಕ ಪತಿಯೇ ದೈವಂ ಅಂದ್ರೆ ಎಲ್ಲಾ ದೇವರಿಗಿಂತ ಮಿಗಿಲಾದ ದೇವ ಯಾರಂದ್ರೆ ಪತಿ ದೇವ. ಮತ್ತ ಹಂಗಂತೇಳಿ ನೀವು ಎದಿ ಉಂಬಿಸ್ಕೊಂಡು ಕುಂತೀರಿ. ತಾತ ಬೇಸ್ ಚಲೋ ಹೇಳಕತ್ತೇನಂತೆ ನಿಮಗೂ. ಅದಕ್ಕ ಏನ್ ಮಾಡ್ಯಾರ, ಬಾಸಂಗಕ್ಕ ಎರಡು ಗೊಂಡೆ ಇಳಿಬಿಟ್ಟಾರ ಅಕಡೆ ಕಡೆ. ಯಾಕೆ ಇಳಿಬಿಟ್ಟಾರ? ಈ ಸಿನ ಅಕಡೆ ಕಡೆ ನೋಡ್ತಿದ್ದೆ ನಿಮ್ಮ ಮೇಲೆ ನೋಡಬಾರ ಅಂತೇಳಿ. ಹೌದಲ್ಲ, ಅದು ನೋಡ್ರಿ ಅಕಡೆ ಒಮ್ಮೆ ಕಡೆ ಮಾಡ್ರಿ ಕಣ್ಣಿಗೆ ಹೊಡಿತೇವ ಬಡದ ತಿಳಿಸ್ತಾವ ನಿಮಗ. ಅದಕ್ಕ ಯಾವಾಗ್ಲೂ ಇಷ್ಟು ದಿವಸ ಹೆಂಗೋಗಿತ್ತು ಜೀವನ, ಆದ್ರೆ ಇನ್ನ ಮೇಲೆ ಜೀವನ ನಿಮ್ಮ ಜೀವನ ಬಹಳ ಸಾರ್ಥಕತೆ ಆಗಬೇಕು. ಯಾಕಂದ್ರೆ ಕನಕಾಚಲನ ವೈಕುಂಠವೇ ಇವತ್ತು ಇಲ್ಲಿಗೆ ಕನಕಗಿರಿ ಗ್ರಾಮದೊಳಗೆ ಬಂದದ ಅನ್ನೋಂಗ ಆಗ್ಯದ, ಇವತ್ತು ಬಂದಂಗ ಆಗ್ಯದ. ಯಾಕಂದ್ರೆ ಕಾಲಿದ್ರೆ ಹಂಪಿ ನೋಡು, ಕಣ್ಣಿದ್ರೆ ಕನಕಗಿರಿ ನೋಡು ಅನ್ನುವಂಗ ಇವತ್ತೇನಾದ್ರೂ ಸಾಮೂಹಿಕ ವಿವಾದ ಸಿಬ್ಬಂದಿಯನ್ನ ಒಂದಿಷ್ಟು ಅಲ್ಲಿಯ ವ್ಯವಸ್ಥೆಯನ್ನ ನೋಡಬೇಕಾಗಿತ್ತು ಅಂದ್ರೆ ಕನಕಾಚಲಪತಿಯ ಗುಡಿಗೆ ಬರಬೇಕನ್ನುವಂಥದ್ದನ್ನು ಇವತ್ತಿನ ಇಲ್ಲಿ ಅಮೋಘವಾಗಿರುವಂತ ದೃಶ್ಯದ ಮೂಲಕವಾಗಿ ವ್ಯಕ್ತವಾಗ್ತದೆ. ಅದಕ್ಕೆ ನೀವೆಲ್ಲರೂ, ಯಾಕಂದ್ರೆ ಹೇಳಿದೆ ನಾನು ಪತಿಯೇ ಪರದೈವ ಅಂತ, ಪತಿಯೇ ದೈವಂ. ಯಾಕಂದ್ರೆ ಗಂಡನಕ್ಕಿಂತ ದೇವರು ಮಿಗಿಲಾದ ದೇವರು ಯಾರಿಲ್ಲ. ಗಂಡನ ಪ್ರೀತಿ ವಿಶ್ವಾಸ ಹೆಂಡತಿ ಆದವಳು ಗಳಿಸಬೇಕು. ಗಳಿಸಿದಾಗ ಆ ವಿಶ್ವಾಸ ಕೊನೆಯವರಿಗೆ ಹುಡ್ಕೊಂಡಾಗ ಸತಿಪತಿಗಳಲ್ಲಿ ಬಿರುಕು ಅನ್ನುವಂಥದ್ದು ಬರುವುದಿಲ್ಲ, ಸಂಸಾರದೊಳಗೆ ಹುಡುಕು. ಇವತ್ತು ನೋಡ್ರಿ ಹೆಂಗಾಗ್ಯದ ಅಂದ್ರೆ ವಚನ ಹೇಳ್ತಾರ ಒಂದು, ಮೊದಲ ದಿನ ಹಣೆ ಮುಟ್ಟಿ ಮರು ದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣೀರನ್ನ. ಇವತ್ತು ಹಂಗಲ್ಲ, ಮೊದಲನೇ ದಿನ ತಾಳಿ ಕಟ್ಟಿ ಎಣ್ಣೆ ದಿನ ಗುದ್ದಾಡಿ ಮೂರನೇ ದಿನ ಡೈವರ್ಸ್ ನೋಡಿರನ್ನ ನಂಗಾಗಿತ್ತು. ಅದಕ್ಕ ಅಂಥದ್ದಕ್ಕೆಲ್ಲ ಯಾಕ ನಮ್ಮ ಜೀವನ ನಾವು ನಮ್ಮ ಜೀವನದ ಮೇಲೆ ನಾವೇ ಕಲ್ಲಕ್ಕಂತು ಅಂದ್ರೆ ನಮ್ಮೊಳಗೆ ಹೊಂದಾಣಿಕೆ ಭಾವನೆ ಇಲ್ಲ, ಹೊಂದಾಣಿಕೆ ಜೀವನ ಇಲ್ಲ. ಮನ್ಯಾಗ ತಂದೆ ತಾಯಿಗಳು ಸಹಿತ ಕಳಿಸ್ಬೇಕು ಚುಲತ್ನಾಗಿ ಮದುಮಕ್ಕಳಿಗೆ. ನೋಡು ಸರ್ವಸ್ವ ಗಂಡ, ತಂದೆ ತಾಯಿಗಳನ್ನ ಅತ್ತೆ ಮಾವನಿಂದರನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಜೀವನ ನಡೆಸೋದು ಕಲಿ, ಆ ಜೀವನ ನಿನಗೆ ಸಾರ್ಥಕತೆ ಆಗ್ತದಂತೇಳಿ. ಯಾವ ಎರಡು ದಿನ ನೋಡು, ನಿನ್ನ ಮಾತು ಕೇಳಿದ್ರೆ ಚಲೋ ಇಲ್ಲದ್ರೆ ಮೂರು ದಿನ ಕಿತ್ಕೆ ಬಂದು ಬಿಡು ಅಂತ ಹೇಳ್ಬಾರದ. ಅಂತವ ಬಾಳಾಗ್ಯವು. ಇವತ್ ನೋಡ್ರಿ ನಮ್ಮ ಭಾರತ ದೇಶದೊಳಗೆ ಹೈಯೆಸ್ಟ್ ಕೇಸ್ ಅಂದ್ರೆ ಡೈವರ್ಸ್. ಯಾಕಂದ್ರೆ ನಮ್ಮೊಳಗೆ ಹೊಂದಾಣಿಕೆ ಭಾವನೆ ಇಲ್ಲ. ನಮ್ಮೊಳಗೆ ಒಬ್ರು ತೆಗೆ ನಡಿಬೇಕು, ಒಬ್ರು ಭಾಗಿ ನಡಿಬೇಕು, ಒಬ್ರು ಸಿಟ್ಟು ಬಂದಾಗ ಒಬ್ರು ತಾಳ್ಮೆ ತಗೋಬೇಕು, ಜೀವನ ಆಕತ್ತೆ ಅನ್ನುವಂಥದ್ದನ್ನ ನಾವು ಕಲ್ಕೊಂಡಿಲ್ಲ. ಇದನ್ನ ಹೇಳ್ಕೊಡೋರು ನಮ್ಗೆ ಇಲ್ದಂಗ ಆಗ್ಯದ. ಹಂಗಾಗಿ ನಮ್ಮ ಜೀವನ ಏನಾಗ್ಯದ ಅಂದ್ರೆ ಅಯೋಮಯ ಆಗ್ಯದ. ಹೆಂಗ ಒಬ್ಬಕಿ ದೇವ್ರ 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 ಅಂತೇಳಿ ದೇವ್ರಿಗೆ ಪೂಜೆ ಮಾಡ್ತಿದ್ಲು ಅಂತೇವ, ಗಂಡ ನೋಡಿ ಹಸೋಡು ಕುಂತ್ಕೊಂಡಿತ್ತೆ. ಏಯ್ ರೊಟ್ಟಿ ತಗೊಂಡ ಬಾ ಅನ್ನ, ಏ ತಡಿ ಪೂಜೆ ಮಾಡಕತ್ತಿಲ್ಲ. ಇದಕ್ ನೋಡಿದ್ರ ತಳಮಳ ಒಟ್ಟು ಚೆಲ್ಲಿದ್ರೆ ಅದೇನ ಮೊದಲು ಪೇಟೋಬಾ ಆಮೇಲೆ ಬಿಟ್ಟೋಬಾ ಅಂದ್ ಒಟ್ಟು ಚೆಲ್ಲಿದ್ರೆ ಆಮೇಲೆ ದೇವ್ರ ದಿಂದ್ರೆ ಎಲ್ಲವೂ ಕಾಣ್ತಾವ್ ಚಲೋ ಇರ್ತದ. ಇದು ಗಂಡ ಊಟ 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 ಅಂತೈತಿ, ಇದು ಏಂತಿ ಪೂಜೆ 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 ಅಂತದ. ಗಂಡ ಮಿಕ್ಕೋತು ಅಲ್ಲ ತರ್ತೀನಿಲ್ಲ ನಾನು ಸಾಯಂಗ ಆಗೇನಂತಂದಾಗ ತಾಳಿಗೆ ಹಿಡಿಕತ್ತಿದ್ಲಂತಕ್ಕೆ. ಗಂಡದ್ರ ತಾಳಿ ಇಲ್ಲದ್ರೆ ಇತ್ತಾಳಿ ಎಲ್ಲ ಬಗೆರ್ಬೇಕತ್ತೆ. ಅದಕ್ಕ ಗಂಡನಿಗೆ ಯಾವಾಗ್ಲೂ ಗಂಡನಿಗೆ ಸದಯಳಾಗಿ ದಯಮಯಳಾಗಿ ಆ ಮನೆಯ ದೇಗುಲದಿ ಆ ತಾಯಿ ಗೌರಮ್ಮಳಾಗಿ ಬಾಳುವಂಥದ್ದಾಗಬೇಕು ಅಂದಾಗ ಸತಿಪತಿಗಳಾದಂಥದ್ದು. ಹಂಗ ಗಂಡ ಆದಂತ ಸಹಿತ ನನ್ನನ್ನು ನಂಬಿ ಬಂದಂತ ಹೆಣ್ಣುಗಳು ತನ್ನ ತಂದೆ ತಾಯಿಗಳ ರಕ್ತ ಸಂಬಂಧವನ್ನು ಹರ್ಕೊಂಡು ಬಂದಾಳ. ಈಕೆಯನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮನೆಯ ಬೆಳಗಾಕ ಬಂದಾಳ ನೋಡ್ರಿ, ಆ ಮನೆಯ ವಂಶವನ್ನು ಬೆಳಗಾಕ ಬಂದಂತಾಕಿ. ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಊರಿನಿಂದ ಮತ್ತೊಂದು ಊರಿಗೆ ಬಂದು ಒಂದು ಮನೆಯಲ್ಲಿ ಬದುಕನ್ನು ಕಟ್ಟುಕೊಳ್ತಾಳಲ್ಲ, ನಿಜವಾಗ್ಲೂ ತಾಯಿಯ ಒಂದು ಗುಣ ಯಾರಿಗೂ ಬರೋದಿಲ್ಲ. ಅಂತ ಗುಣವನ್ನ ತಾಳಿದಂತ ತಾಯಿಯ ಆ ಹೆಣ್ಣನ್ನ ಬಹಳ
ಅದ್ಭುತವಾಗಿ ನೋಡಿಕೊಳ್ಳುವಂಥದ್ದು ಗಂಡಂದಿರ ಕೆಲಸವಾಗಬೇಕು. ದೈವನು ಆತನಿಗೆ ದೇವರನ್ನುವಂಥ ಪಟ್ಟ ಕಟ್ಟಾರಂದ್ರೆ ಯಾವ ಸ್ಥಾನದೊಳಗೆ ಇಟ್ಟು ಆ ಹೆಣ್ಣು ನೋಡಾಕತ್ತಾಳ ಅನ್ನುವಂಥದ್ದು ತಿಳ್ಕೊಬೇಕು. ಬಹಳ ದೊಡ್ಡ ಸ್ಥಾನದೊಳಗೆ ಇಟ್ಟು ನೋಡಾಕತ್ತಿರ್ತಾರ. ಅಂತದ್ರೊಳಗೆ ಕುಡಿದೆ, ತಿಂದೆ, ಹರಿಯಾಡಿದೆ, ಏನೇನೋ ಮಾಡಿದೆ. ಇವತ್ತಿನ ದಿವಸಗಳು ನೋಡ್ರಿ, ಚಟ ಅನ್ನುವಂಥದ್ದು ಹೆಂಗೈತೆ ಅಂದ್ರೆ ಮನೆ ಜೋರಾದಂಗೆ ಆಗಿಬಿಟ್ಟವು. ಅಂತ ಚಟಕ್ಕೆಲ್ಲ ಕಡಿವಾಣವನ್ನ ಹಾಕಿ, ಯಾಕಂದ್ರೆ ಇಂಥ ಪವಿತ್ರವಾಗಿರುವಂತ ಸ್ಥಾನಗಳು ತಾವೆಲ್ಲ ಮದುವೆಯನ್ನ ಆಗಾಕತ್ತೀರಿ. ತಮಗೆಲ್ಲ ಆ ಕನಕಾಚಲನ ಕೃಪಾ ಕಟಾಕ್ಷ ಸದಾಕಾಲ ದೊರಕಲಿ. ಎಲ್ಲರ ಜೀವನ ಸಬಾಳಿಗೆ ಬಂಗಾರದಂತಾಗಲಿ. ಯಾಕಂದ್ರೆ ಜೀವನ ಬಂಗಾರಕ್ಕೆ ಯಾಕೆ ಹೋಲಿಸ್ತಾರಂದ್ರ ಅತಿ ಲೋಹದೊಳಗೆ ಪರೀಕ್ಷಕ್ಕೆ ಒಳಗಾಗದ ಬಂಗಾರ. ನೋಡ್ರಿ, ಕೆಬ್ಬನಂದ್ರೆ ಸುಮ್ಮನೆ ತಗೊಂಡು ಬರ್ತೀವಿ, ಹೌದಲ್ಲ? ಕೆಬ್ಬನಂದ್ರೆ ಸುಮ್ಮನೆ ತಗೊಂಡು ಬರ್ತೀವಿ, ತಾಮ್ರ ಅಂದ್ರೆ ಸುಮ್ಮನೆ ತಗೊಂಡು ಬರ್ತೀವಿ. ಬಂಗಾರ ಅಂತ ಗೊತ್ತಿದ್ರೆ ಸಹಿತ ಬಂಗಾರನ ಪರೀಕ್ಷೆ ಮಾಡ್ತೀವಿ ನಾವು. ಇದು ಹೌದನ ಅಲ್ಲ ಅಂತೇವೆ, ಗೊತ್ತಿರ್ತ ಗೊತ್ತಿದ್ರೆ ಸಹಿತ ಅದನ್ನ ಪರೀಕ್ಷೆ ಮಾಡಿ ಅದು ಬಂಗಾರ ಹೌದಲ್ಲ ಅಂತೇಳಿ ಪರೀಕ್ಷೆ ಮಾಡಿ ತಗೊಂಡ್ರು. ಅದಕ್ಕ ತಾಳೆನ ಸಹಿತ ಬಂಗಾರದಿಂದ ಮಾಡಿಸಿರ್ತಾರ, ತಾಳೆನ ಸಹಿತ ಬಂಗಾರದಿಂದ ಮಾಡಿಸಿರ್ತಾರೆ. ಯಾಕಂದ್ರೆ ಪರೀಕ್ಷೆ, ಇನ್ನ ಮೇಲೆ ನಿನಗೆ ಪರೀಕ್ಷೆ ಪ್ರಾರಂಭ, ಇನ್ನ ಮೇಲೆ ನಿನ್ನ ಜೀವನದ ಪರೀಕ್ಷೆ ಪ್ರಾರಂಭ ಅಂತೇಳಿ ಪರೀಕ್ಷೆಗಾಗಿ ಅದನ್ನ ತಾಳಿನ ಬಂಗಾರದಿಂದ ಮಾಡಿಸಿರ್ತಾರ. ಅದಕ್ಕಾಗಿ ಅದಕ್ಕಾಗಿ ಯಾವಾಗಲೂ ಜೀವನ ಬಂಗಾರಮಯವಾಗಿರಬೇಕು. ಆ ಬಂಗಾರದಂತ ಜೀವನ ನಿಮ್ಮದಾಗಲಿ, ಸುಖವಾಗಿರಲಿ. ಆ ಭಗವಂತನ ಕೃಪೆ ಸದಾವ ಕಾಲ ನಿಮಗೆ ದೊರಕಲಿ ಅನ್ನುವಂತ ಎರಡು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೆ.
Thank you.